ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಿನ್ನೆ ನಡೆದ ಪಿಎಂ ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ಬಿಡುಗಡೆ ಕಾರ್ಯಕ್ರಮವನ್ನು ವೀಕ್ಷಿಸಲು ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು, ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಶಿವಾನಂದ ಹೊಂಗಲ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಸುಮಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ವೇಳೆ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ರೈತರನ್ನು ಸನ್ಮಾನಿಸಲಾಯಿತು. ಸಂಸದ ಎಂ ಮಲ್ಲೇಶ್ ಬಾಬು ಪಿಎಂ ಕಿಸಾನ್ ಯೋಜನೆಯಿಂದ ರೈತರಿಗೆ ಆರ್ಥಿಕ ನೆರವು ದೊರೆಯುತ್ತಿದ್ದು ರೈತರ ಆತ್ಮಸ್ಥೈರ್ಯ ಹೆಚ್ಚಿಸುವ ಉತ್ತಮ ಕಾರ್ಯಕ್ರಮವಾಗಿದೆ ಎಂದರು. ನಾವು ಸರ್ಕಾರದ ಜೊತೆ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಅದು ಏನು 6,000 ಕೊಡ್ತಾದ್ರು ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಇನ್ನೂ ಜಾಸ್ತಿನೂ ಮಾಡಬಹುದು. ಯಾಕೆಂದ್ರೆ ಸ್ಟೇಟಲ್ಲಿ BJP ಸರ್ಕಾರ ಇದೆ, ಅವ್ರು 4,000 ಹಾಕಿ ಕೊಡ್ತಾ ಇದ್ದಾರೆ. ಒಂದು ಒಳ್ಳೆಯ ದಿನ ಬರುತ್ತೆ ಮುಂದೆ ನಿಮಗೆ. ಇನ್ನ ಮೋದಿ ಸರ್ಕಾರ ಹಂಗೆ ನಡ್ಕೊಂಡು ಹೋದ್ರೆ ಇನ್ನ ಜಾಸ್ತಿ ಕೊಡ್ತಾರೆ ಅಂತ ಒಂದು ವಿಶ್ವಾಸ ನನಗಿದೆ. ಡಾಕ್ಟರ್ ಶಿವಾನಂದ ಹೊಂಗಲ, ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಜಿಲ್ಲೆಯ 1 ಲಕ್ಷಕ್ಕೂ ಹೆಚ್ಚು ರೈತರು ಅನುಕೂಲ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು. ವಿತರಣೆ ಅಲ್ಲಿಂದಾನೆ ಅದನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಬಗ್ಗೆ ಹೇಳೋದಾದ್ರೆ ನಮ್ಮ ಜಿಲ್ಲೆಯಲ್ಲಿ ಇದರ ಫಲಾನುಭವಿಗಳು ಇಷ್ಟು ಅಂತ ಹೇಳೋದಾದ್ರೆ ಸುಮಾರು 1 ಲಕ್ಷ ರೈತರು ನಮ್ಮ ಜಿಲ್ಲೆಯಲ್ಲಿ, ಮತ್ತು ಸುಮಾರು 18.5 ಕೋಟಿಯಷ್ಟು ಮೊತ್ತವನ್ನು ಇವತ್ತು ನಮ್ಮ ಜಿಲ್ಲೆಯ ರೈತರು ಪಡ್ಕೊಳ್ತಾ ಇದ್ದಾರೆ. ರೈತ ಸಿಎಲ್ ನಾಗರಾಜ್, ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ನೀಡುವ ಹಣದಿಂದ ಉಳುಮೆ ಬಿತ್ತನೆ ಬೀಜ ಖರೀದಿಸಲು ಸಹಕಾರಿಯಾಗಿದೆ ಎಂದರು. ಏನು ಪ್ರಧಾನ ಮಂತ್ರಿ ಕೃಷಿ ಸನ್ಮಾನ್ ಯೋಜನೆಯಿಂದ ಏನು 16 ಕಂತು ಹಣ ಬಂದಿದೆ, ಅದು ನಾವು ಕೃಷಿ ಮಾಡಲಿಕ್ಕೆ ಬಿತ್ತನೆ ಬೀಜಕ್ಕೆ, ಗೊಬ್ಬರಕ್ಕೆ ಮತ್ತು ಕೂಲಿ ಆಳಿಗೆ ಉಳುಮೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ. ಇದು ನಾವು ಸದ್ಬಳಕೆ ಮಾಡ್ಕೊಂತ ಇದ್ದೀವಿ. ಇದರಿಂದ ನಮ್ಮ ಕುಟುಂಬಕ್ಕೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ಈ ಒಂದು ಕೃಷಿ ಮತ್ತೋರ್ವ ರೈತ ವೆಂಕಟಾಚಲಪತಿ, ಕೃಷಿ ಸಮ್ಮಾನ್ ಯೋಜನೆಯಡಿ ಹಣ ಬಿಡುಗಡೆಯಾಗಿರುವುದರಿಂದ ಕೃಷಿ ಚಟುವಟಿಕೆಗೆ ಸಹಕಾರಿಯಾಗಲಿದೆ ಎಂದರು. ಬಿಡುಗಡೆ ಮಾಡಿರುವುದರಿಂದ ಕಳೆದ ಎಲ್ಲ ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥ ಸಾಧನೆಗಿಂತ ನರೇಂದ್ರ ಮೋದಿಯವರು ನಮ್ಮ ರೈತರಿಗೆ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿ ಬಹಳ ವಿಶೇಷವಾಗಿ ಈ ಒಂದು ಮುಂಗಾರಿನ ಸಮಯದಲ್ಲಿ, ಬಿತ್ತನೆ ಸಮಯದಲ್ಲಿ ಹಾಗೂ ಕಟಾವಿನ ಸಮಯದಲ್ಲಿ ಉಪಯೋಗಕ್ಕೆ ಪ್ರತಿಯೊಬ್ಬ ರೈತರಿಗೂ ಉಪಯೋಗ ಆಗಲಿ ಅಂತ.